ನಮಸ್ಕಾರ. ಸಿಸಿಎನ್ ವಾರ್ತೆಗಳ ವಾರ್ತಾ ಸಂಚಿಕೆಗೆ ಸುರಜರಳಿ ಮಾಡುವ ಹಾರ್ದಿಕ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಶ್ರಾವಣ ಮಾಸ ಆರಂಭದ ದಿನ ಸೋಮವಾರ ಪಾಪನಾಶ ಶಿವಲಿಂಗ ದರ್ಶನಕ್ಕೆ ಸಾಗರೋಪಾದಿಯಲ್ಲಿ ಹರಿದು ಬಂದ ಭಕ್ತರು. ರಾಜ್ಯಪಾಲರ ವಿರುದ್ಧ ನಗರದಲ್ಲಿ ವಿವಿಧ ಸಂಘಟನೆಗಳಿಂದ ನಡೆದ ಬೃಹತ್ ಪ್ರತಿಭಟನಾ ರ್ಯಾಲಿ. ಆರೋಗ್ಯಕರ ಸಮಾಜ ನಿರ್ಮಿಸುವಲ್ಲಿ ಸ್ಕೌಟ್ಸ್ ಗೈಡ್ಸ್ ಪ್ರಮುಖ ಪಾತ್ರ ವಹಿಸಿದೆ ಡಾಕ್ಟರ್ ಅಜಯ್ ಸಿಂಗ್. ಹಾಗೂ ಕಾಶೆಂಪುರ್ಪಿ ಗ್ರಾಮದಲ್ಲಿ ನೆನಗುದಿಗೆ ಬಿದ್ದ ಜೆಜಿಎಂ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಒತ್ತಾಯ. ವಾರ್ತೆಗಳ ವಿವರ. ಸನಾತನ ಹಿಂದೂಗಳಿಗೆ ಅತ್ಯಂತ ಪವಿತ್ರವಾದ ಶ್ರಾವಣ ಮಾಸ ಆರಂಭವಾಗಿದೆ. ಈ ವರ್ಷದ ಶ್ರಾವಣ ಮಾಸ ಆರಂಭ ಸೋಮವಾರ, ಆಗ ಅಂತ್ಯವು ಸೋಮವಾರವಾಗುತ್ತಿರುವುದು ವಿಶೇಷವಾಗಿದೆ. ರವಿವಾರದಂದು ಭೀಮನ ಅಮಾವಾಸ್ಯ ಆಚರಣೆಯೊಂದಿಗೆ ಶ್ರಾವಣ ಮಾಸದ ಜಿಲ್ಲಾದ್ಯಂತ ದೇವಸ್ಥಾನಗಳಲ್ಲಿ ಭಜನೆ ಕೀರ್ತನೆ ಚಾಲನೆ ನೀಡಲಾಯಿತು. ಶ್ರಾವಣ ಮಾಸದ ಆರಂಭವಾದ ಸೋಮವಾರ ನಗರ ಸೇರಿದಂತೆ ಜಿಲ್ಲಾದ್ಯಂತ ಮಹಾದೇವ ಶಿವನ ಮಂದಿರದಲ್ಲಿ ಅಭಿಷೇಕ ರುದ್ರಾಭಿಷೇಕ ಪೂಜೆಯೂ ನಡೆಯಿತು. ಜಿಲ್ಲೆಯಲ್ಲಿ ಪ್ರಸಿದ್ಧವಾಗಿರುವ ಶ್ರೀರಾಮನ ಸ್ಥಾಪಿಸಿರುವ ನಗರದ ಪಾಪನಾಶ್ ದೇವಸ್ಥಾನದಲ್ಲಿ ಶಿವಲಿಂಗ ಪೂಜೆ ನಡೆಯಿತು. ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಶಿವಲಿಂಗ ದರ್ಶನ ಪಡೆಯಲು ಭಕ್ತರು ಸರತಿಯಲ್ಲಿ ನಿಂತಿದ್ದರು. ಜಿಲ್ಲೆಯ ಪಕ್ಕದ ನೆರೆರಾಜ್ಯ ಗಡಿಗಳಾಗಿರುವ ಗ್ರಾಮಗಳಿಂದ ಸಹಸ್ರಾರು ಭಕ್ತರು ಸಾಗರೋಪಾದಿಯಲ್ಲಿ ಹರಿದು ಬಂದು ಶಿವಲಿಂಗ ದರ್ಶನ ಪಡೆದರು. ಶ್ರಾವಣ ಮಾಸದಲ್ಲಿ ಸೋಮವಾರ ಮಹಾದೇವನಿಗೆ ಒಂದು ಲೋಟ ನೀರು ಹಾಕಿ ದರ್ಶನ ಪಡೆದರೆ ಮಾಡಿರುವ ಪಾಪ ಕರ್ಮಗಳು ನಾಶವಾಗುತ್ತವೆ ಎನ್ನುವುದು ಹಲವಾರು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಹೀಗಾಗಿ ಶ್ರಾವಣ ಮಾಸದ ಆರಂಭದ ದಿನವಾದ ಸೋಮವಾರ ಪಾಪನಾಶ ದೇವಸ್ಥಾನ ಶಿವಲಿಂಗ ದರ್ಶನ ಪಡೆದು ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಿ ಭಕ್ತರು ದರ್ಶನ ಪಡೆದರು. ರಾಜ್ಯದ ರಾಜ್ಯಪಾಲರ ವರ್ತನೆ ಖಂಡಿಸಿ ನಗರದಲ್ಲಿ ವಿವಿಧ ಸಂಘಟನೆಗಳ ಸಂಯುಕ್ತಾಶ್ರಯದಲ್ಲಿ ಸೋಮವಾರ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ನಗರದ ಬೊಮ್ಮಗೊಂಡೇಶ್ವರ ವೃತ್ತದಿಂದ ಹೊರಟ ಬೃಹತ್ ಪ್ರತಿಭಟನಾ ರ್ಯಾಲಿಯು ಅಂಬೆ ಬಸವೇಶ್ವರ ವೃತ್ತ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಸಮಾರೋಪಗೊಂಡಿತು. ಇದೇ ವೇಳೆ ರಾಷ್ಟ್ರಪತಿಗಳಿಗೆ ಬರೆದಿರುವ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಪ್ರಮುಖರು ಮಾತನಾಡಿ, ರಾಜ್ಯದಲ್ಲಿ ಸರ್ವೇ ಜನಾಂಗದ ಹಿತವನ್ನು ಕಾಪಾಡುವುದರೊಂದಿಗೆ ಜನರ ವಿಶ್ವಾಸ ಪಡೆಯುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಜನ ಮೆಚ್ಚುಗೆ ಸಹಿಸಿಕೊಳ್ಳಲಾಗದ ವಿರುದ್ಧ ನಿರಾಧಾರ ಆರೋಪ ಮಾಡಿ ಅವರಿಗೆ ಕೆಟ್ಟ ಹೆಸರು ತರಲು ಬಿಜೆಪಿ ಜೆಡಿಎಸ್ ಷಡ್ಯಂತ್ರ ನಡೆಸಿವೆ ಎಂದು ಕಿಡಿಕಾರಿದರು. ಕೇಂದ್ರದ ಗೊಂಬೆಯಾಗಿ ರಾಜಗೋಪಾಲ್ ಮುಖ್ಯಮಂತ್ರಿಗಳಾಗಿ ನೋಟಿಸ್ ಜಾರಿ ಮಾಡಿರುವ ಅವರ ವರ್ತನೆಗೆ
ತೀವ್ರವಾಗಿ ಖಂಡಿಸುವುದಾಗಿ ತಿಳಿಸಿದರು. ಸಿದ್ದರಾಮಯ್ಯನವರಿಗೆ ಕಪ್ಪು ಮಸಿ ಬಳಿಯಲು ತಂತ್ರ ನಡೆಸುತ್ತಿರುವ ದೋಸ್ತಿ ಪ್ರತಿಪಕ್ಷಗಳು ಇದೇ ರೀತಿ ವರ್ತನೆ ಮುಂದುವರಿಸಿದರೆ ಈಗ ಆರಂಭವಾದ ಜನಾಂದೋಲನ ರಾಜ್ಯಾದ್ಯಂತ ತೀವ್ರವಾಗಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದರು. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಅಮೃತ ಚಿಮ್ಕೋಡೆ, ಬಸವರಾಜ ಮಾಳಿಗೆ, ಬಾಬು ಪಾಸ್ವಾನ್, ಅನಿಲ್ ಬೆಲ್ದಾರೆ, ರಮೇಶ್ ಡಾಕುಳಿಗೆ, ನಗರಸಭೆ ಅಧ್ಯಕ್ಷ ಮೊಹಮ್ಮದ್ ಗೌಸ್ ಸೇರಿದಂತೆ ವಿವಿಧ ಸಂಘಟನೆಗಳು ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗವಹಿಸಿ ರಾಜ್ಯಪಾಲರ ಹಾಗೂ ಬಿಜೆಪಿ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಸುರಿಮಳೆಗೈದರು. सभी सिद्धरामैया साहब के लिए सिद्धरामैया के साहब की तरफ जो भी हाथ बताएगा वो हम हाथ काट कर बताएंगे और किधर से संदेश देते हैं पूरे कर्नाटक स्टेट को, हम सिद्धरामैया के साथ है और हर लम्हे पे उनके साथ रहेंगे और जो भी बीजेपी वाले उनके तरफ आंख उठा के देखेंगे वो आंख हम निकाल कर बताएंगे सिद्धरामैया। ಫೈನಾನ್ಸ್ ಮಿನಿಸ್ಟರ್ ಆದ್ರು ಚೀಫ್ ಮಿನಿಸ್ಟರ್ ಎರಡು ಸತ್ಯ, ಅದು ಚೀಫ್ ಮಿನಿಸ್ಟರ್ ಎರಡನೇ ಸತ್ಯ ಆಗಿದ್ದಾರೆ. ಇವ್ರಿಗೆ ರಾಜಕೀಯ ಶರಂ ಬರ್ಬೇಕಾಗ್ತದ, ಇವರು ಮುಖ್ಯಮಂತ್ರಿಗಳಾಗಿದ್ದ ಇವ್ರು ಹೆಂಡ್ರಲ್ಲೇ ಮತ್ ಬಾಜು ಆಜು ಇವರು ತಂದೆ ಸಹಿತ ಎಕ್ಸ್ಪೋಸ್ ಮಾಡಿ ದುಡ್ಕಿಲ್ಲ ಕತ್ತಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಎಚ್ ಡಿ ರೇವಣ್ಣರು ಅಕ್ಕೋರ್ ಏನಾದ್ರು ಮನೆಗೆ ಕುತ್ಕೊಂಡು ರೊಕ್ಕ ಕಲೆಕ್ಷನ್ ಮಾಡ್ತಿದ್ರು, ನಾನು ಸದಾ ಕೊಡ್ತೀನಿ 15 ಲಕ್ಷ ರೂಪಾಯಿ ಇಂತಾರಿದ ಹೇಳ್ಬೇಕಂದ್ರ ಯಾಕೆ ಈ ಮಾತನ್ನ ಹೇಳ್ತಾ ಇದ್ರೆ ಇವರಿಷ್ಟು ಭ್ರಷ್ಟರ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ದವರು ಅಂದ್ರೆ ಈ ಕರ್ನಾಟಕ ರಾಜ್ಯವನ್ನ ಏನಾದ್ರೂ ಸಾಂಸ್ಕೃತಿಕವಾಗಿ ಹಾಳು ಮಾಡಿದ್ರಂದ್ರೆ ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾದಳ ಸೆಕ್ಯುಲರ್ ಅಂತಕ್ಕಂಥದ್ದು ತಿಳ್ಕೊಬೇಕಾಗ್ತದೆ. ಜನತಾದಳ ಸೆಕ್ಯುಲರ್ ಇವತ್ತು ಉಳಿದಿಲ್ಲ, ಸಿದ್ದರಾಮಯ್ಯ ಸಾಹೇಬರು, ಸಿಎಂ ಇಬ್ರಾಹಿಂ ಸಾಹೇಬರು, ಡಾಕ್ಟರ್ ಮಹಾದೇವಪ್ಪನವರು ಎಲ್ಲರೂ ಇದ್ದಾಗ ಅದು ಸೆಕ್ಯುಲರ್ ಇತ್ತು. ಇವತ್ತದು ಮನಿ ಪಾರ್ಟಿ ಆಗಿದೆ, ಜೆ ಡಿ ಎಸ್ ಎಂಬುದು ಮನಿ ಪಾರ್ಟಿ ಆಗಿದೆ, ಜೊತೆಗೆ ಸೆಕ್ಯುಲರ್ ಅಂತಕ್ಕಂಥದ್ಗ ಮಸಿ ತಂದೆ ಯಾರು ತಾಯಿ ಎಂಬುದು ಗೊತ್ತಿಲ್ಲ. ಯಾಕಂದ್ರೆ 1925 ಸ್ಥಾಪನೆ ಆದಂಥ ನಾಗ್ಪುರದಲ್ಲಿದ್ದಂಥ ಸಂಘಟನೆ ಅದು ಮನುಸ್ಮೃತಿ ಫಾಲೋ ಮಾಡೋ ಇಲ್ಲಿ ಇದ್ದಂಥ ಚಳವಳಿದಲ್ಲಿದ್ದ ದಲಿತ ಚಳವಳಿ ಆಗಲಿ, ಸುರಿಸಿದ ಸಮರ್ ಚಳವಳಿ ಆಗಲಿ, ಅದರ ವಿರೋಧಿಗಳು ಆ ದೇಶದ ಸ್ವಾತಂತ್ರ್ಯ ಸಂಬಂಧ ಹೋರಾಟ ಮಾಡಿಲ್ಲ ಅಂತ ಜನ ಇವಾಗ ಕೇಂದ್ರ ಸರ್ಕಾರದಲ್ಲಿದ್ದಾರೆ. ಯಾರು ಜೈಲಿಗೆ ಹೋಗ್ಬೇಕಾಗಿತ್ತು ಈಗ ಹೇಳ್ತಾ ಇದ್ದಾರೆ, ಮೂಡ ಅಥವಾ ಪೂಡ ಅದೆಲ್ಲ ಹೇಳ್ತಾ ಇದ್ದಾರೆ. ಇದು ಒಂದು ದೊಡ್ಡ ಪರ್ವತ ತೆಗೆದುಕೊಂಡು ಇಲ್ಲಿ ತೆಗೆದಾಗ ಅದನ್ನು ಇಲ್ಲಿನೂ ಸಿಗೋದಿಲ್ಲ ಅಲ್ಲಿ. ಆದ್ರೆ ಗುಜರಾತ್ ಫೈಲ್ ತೆಗೆದ ನಂತರ ಈಗಿದ್ದಂಥ ಹೋಮ್ ಮಿನಿಸ್ಟರ್ ಪ್ರೈಮ್ ಮಿನಿಸ್ಟರ್ ಕೂಡ ಜೈಲಿಗೆ ಹೋಗ್ಬೇಕು, ಯಾಕಂದ್ರೆ ಸಾವಿರಾರು ಜನ ಹತ್ಯೆ ಮಾಡಿದಂಥ ಜನ ಕೇಂದ್ರದ ಸರ್ಕಾರದಲ್ಲಿದ್ದಾರೆ. ಮತ್ತೆ ಹೇಳ್ತಾ ಇದ್ದೀನಿ, ಇವತ್ತು ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾನೆ, ನಾವು 29ರೊಳಗೆ ಅಧಿಕಾರ ಕಿತ್ತು ಅಂತೇಳಿ. ಹೀಗಾಗಿ ಈ ದೇಶದಲ್ಲಿ ಮಾಸ್ ಲೀಡರ್, ನಮ್ಮ ದೇಶದ ದಕ್ಷಿಣ ಭಾರತದಲ್ಲಿ ಮಾಸ್ ಲೀಡರ್ ಸಿದ್ದರಾಮಯ್ಯ ಅವರು, ಈ ಸಿದ್ದರಾಮಯ್ಯ ಕೆಡಕರ್ ಕೇಂದ್ರ ಸರ್ಕಾರ ಇರೋದಿಲ್ಲ. ಯಾಕಂದ್ರೆ ಸಿದ್ದರಾಮಯ್ಯ ಹಿಂದೆ ಸಮಾಜವಾದಿ ಸಿದ್ಧಾಂತ ಇದೆ, ಸಿದ್ದರಾಮಯ್ಯ ಹಿಂದೆ ಶೋಷಿತ ಸಮಾಜ ಕೂಡಿದೆ, ಸಿದ್ದರಾಮಯ್ಯ ಹಿಂದೆ ಪ್ರಗತಿಪರ ಸಂಘಟನೆಗಳಿವೆ. ಈ ಪ್ರಗತಿಪರ ಸಂಘಟನೆಗಳ ಮನಸ್ಸು ಏನದಂದ್ರೆ ಈ ಸಂವಿಧಾನ ರಕ್ಷಣೆ ಮಾಡ್ಬೇಕಂತೇಳಿ. ಸಂವಿಧಾನದ ಆಣಿ ತಿಳಿದಂತ ಜನ ಸಂವಿಧಾನ ವಿರೋಧಿ ಕೆಲಸ ಮಾಡತ್ತಾರ, ಹೇಳ್ತಾ ಇದ್ದ ನಾವು ಹೊಸ ಕಾನೂನು ತಂದಿನಂತೆ. ಹೊಸ ಕಾನೂನಲ್ಲಿ ಏನಾದ್ರೆ ಟೆರರಿಸ್ಟ್ ಆಕ್ಟ್ ಕೂಡ ಅದ್ರಾಗೆ ಹಾಕಿದ್ದ. ಇವತ್ತು ಸರ್ಕಾರ ವಿರುದ್ಧ ಕೆಲಸ ಮಾಡೋರಿಗೆಲ್ಲ ದೇಶದ್ರೋಹಿ ಹೇಳ್ತಾ ಇದ್ದ. ಊಟ ಕರ್ಕೊಂಡು ನಡ್ರಪ್ಪ ಅಮ್ಮರೇ, ನಡ್ರಿ ವಿವಿಧ ದಲಿತ ಸಂಘಟನೆ ಪರವಾಗಿ, ಶೋಷಿತ ಸಮಾಜ ಪರವಾಗಿ, ಹಿಂದುಳಿದ ವರ್ಗಗಳ ಸಮಾಜದ ಪರವಾಗಿ, ಗೋಂಡ್ ಪರ ವಿದ್ಯಾರ್ಥಿ ಸಂಘ, ಗೋಂಡ್ ಪರ ಸಂಘಟನೆಗಳ ಪರವಾಗಿ, ಸಂಗೊಳ್ಳಿ ರಾಯಣ್ಣ ಸಂಘದ ಪರವಾಗಿ, ಕನಕ ಸಂಘದ ಪರವಾಗಿ, ಅಂಬಿಗರ ಚೌಡಯ್ಯ, ಮಾದಾರ ಚೆನ್ನಯ್ಯ, ಸಮಗಾರ ಹರಳಯ್ಯ, ಧೋವರ ಕಕ್ಕಯ್ಯ, ಮಡಿವಾಳ ಮಾಚಯ್ಯ, ವಿಶ್ವಕರ್ಮ ಮಡಿವಾಳ ಮಾಚಯ್ಯ, ಎಲ್ಲ ಸಮಾಜದ ಪರವಾಗಿ ನಾವು ಒಂದು ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಪತ್ರ ರಾಜ್ಯಪಾಲರಿಗೆ ಕೊಟ್ಟು ಅವರ ಮುಖಾಂತರ ರಾಷ್ಟ್ರಪತಿ ಕಳಿಸ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಪ್ರತಿಭಟನೆ ಮುಖಾಂತರ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಪತ್ರ ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮ. ಏನಪ್ಪ ಕಾರ್ಯಕ್ರಮ, ಯಾವ ಕರ್ನಾಟಕದಲ್ಲಿ ಸರ್ಕಾರ ಸಿದ್ದರಾಮಯ್ಯವರು
ಬಹಳ ಸುಂದರವಾಗಿ ಜನತೆಯ ಕಲ್ಯಾಣಕ್ಕಾಗಿ ಜನರ ಜೀವನ ಸುಖವಾಗಿರ್ಬೇಕಂತ ಮಾಡ್ತಕ್ಕಂಥ ಒಳ್ಳೆ ಕೆಲಸಗಳಿಗೆ ರೈತರು ಇರ್ಬೋದು, ಬಡವರು ಇರ್ಬೋದು, ಅವರಿಗೆ ಅನ್ನಭಾಗ್ಯ, ಅಕ್ಕಿ ಭಾಗ್ಯ, ಗೃಹಲಕ್ಷ್ಮಿ, ಮನೆ ಜೋದು, ಯುವನಿಧಿ, ತರುಣರಿಗೆ ಶಕ್ತಿ, ಬಡವರಿಗೆ ಸವಲತ್ತು ಕೊಟ್ಟಿರ್ತಕ್ಕಂಥದ್ದು ಹೊಟ್ಟೆ ಉರಿದಿಂದ ಬಿ ಜೆ ಪಿಯವರು ಕುತಂತ್ರತನ ಮಾಡಿ ಕೇಂದ್ರದ ಲೀಡರ್ಗಳ ಮುಖಾಂತರ ಇಲ್ಲಿನ ಬಿ ಎ ವಿಜೇಂದ್ರ ಆಗಲಿ, ಇಲ್ಲಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿಯವರಾಗಲಿ, ಡಿ ಕೆ ಶಿವಕುಮಾರ್ ವಿರುದ್ಧ, ಸಿದ್ದರಾಮಯ್ಯವ್ರ ವಿರುದ್ಧ ಒಳಸಂಚು ಹೂಡ್ತಾ ಇದ್ದಾರೆ. ಯಾಕೆ ಅವರಿಗೆ ಬ್ಯಾನಿ ಜಾಸ್ತಿ ಆಗ್ಲತ್ತದ? ಪೈಲೆ ಕೆಲಸ ಮಾಡಿಲ್ಲ, 18ರ ಕೆಲಸ ಮಾಡಿಲ್ಲ, ಕಿತ್ತು ಬಿಟ್ಟಾಕ್ಯಾರ ಕರ್ನಾಟಕದಲ್ಲಿ, ಮುಂದೆ ನಮ್ಮ ಅಸ್ತಿತ್ವ ಇರಲ್ದ ನಡಕ ಏನಾದರೂ ಮಾಡಿ ಸಿದ್ದರಾಮಯ್ಯವ್ರಿಗೆ ಬದನಾಮ್ ಮಾಡಿ ಈ ಮೈನಾರಿಟಿದವರಿಗೆ, ಈ ದಲಿತರಿಗೆ, ಈ ಶೋಷಿತರಿಗೆ ಸರ್ವನಾಶ ಮಾಡಬೇಕಂತ ಹೊರಟ ಇದ್ದಾರಲ್ಲ, ಇದರ ವಿರುದ್ಧ ನಾವು ಈ ಕೂಡಲೇ ರಾಜ್ಯಪಾಲರು ನೀವು ಕೈಗೊಂಬೆ ಆಗಬೇಡ್ರಿ, ಸಂವಿಧಾನದ ಪ್ರಕಾರ ಮೊದಲನೇ ಪ್ರಜೆ ಕರ್ನಾಟಕದಾಗಿರಿ, ನ್ಯಾಯಯುತವಾಗಿ ಸಿದ್ದರಾಮಯ್ಯರು ಉತ್ತರ ಕೊಟ್ಟಿದ್ದಾರೆ, ನಿಮಗೆ ಕ್ಯಾಬಿನೆಟ್ನಿಂದ ಆಗಿರ್ತಕ್ಕಂಥ ನಿರ್ಣಯ ನಿಮಗೆ ಬಂದು ಕೊಟ್ಟಿದ್ದಾರೆ, ಅದಕ್ಕಾಗಿ ನೀವು ಈ ಕೂಡಲೇ ಸಿದ್ದರಾಮಯ್ಯರ ವಿರುದ್ಧ ಹಾಕಿರ್ತಕ್ಕಂಥ ಕೇಸನ್ನು ವಾಪಸ್ ಪಡಿಬೇಕು, ಇಲ್ಲದೇ ಇದ್ದರೆ ಮುಂದಿನ ಆಗುಹೋಗಳಿಗೆ ಈ ಬಿ ಜೆ ಪಿಯ ನಾಲಾಯಕ ಮುಖಂಡರು, ಈ ಜೆ ಡಿ ಎಸ್ನ ನಾಲಾಯಕ ಮುಖಂಡರುಗಳು ಕಾರಣ, ಕೇಂದ್ರದ ಬಿ ಜೆ ಪಿ ಸರ್ಕಾರ ಕಾರಣ ಆಗ್ತದೆ, ಏನೆಲ್ಲ ಆಗ್ತದೆ ಆ ಘಟನೆಗೆ ಅವರೇ ಕಾರಣ ಆಗ್ತಾರೆ ಅನ್ನೋದಕ್ಕೆ ಈ ಟೋಟಲ್ ಆಗಿದ್ದು ಈ ಮನವಿ ಮುಖಾಂತರ ಆ ಕೇಸನ್ನು ವಾಪಸ್ ತಗೊಳ್ಬೇಕಂತ ಮನವಿ ಮಾಡ್ತಾ ಇರೋದು ಒಂದು. ಎರಡನೇದು ಪಾದಯಾತ್ರೆ, ಅದೇ ಕುಟಿಲ ನೀತಿ, ಅವ್ರ ಗಂಗಳದಾಗ ಬಿದ್ದಿಂದೇ ಕತ್ತಿ ಬಿದ್ದದ, ಇಲ್ಲಿ ನೊಣ ಹುಡುಕ್ಲಕ್ಕೆ ಬಂದದ, ಮೂಡದ ಬಗ್ಗೆ ಪಾದಯಾತ್ರೆ ಮಾಡ್ಲತ್ತಾರೆ. ಮೂಡ ಗೊತ್ತಿರ್ತಕ್ಕಂಥ ಎಲ್ಲರೂ ಹೇಳಿದ್ದಾರೆ, ಮೂಡ ಹಗರಣ, ಹಗರಣ ಸಿದ್ದರಾಮಯ್ಯ ಸಾಹೇಬರ ಧರ್ಮಪತ್ನಿಯವ್ರದ್ದಲ್ಲ, ಅವ್ರದ್ದು 3 ಎಕರೆ 16 ಗುಂಟೆ ಕರ್ನಾಟಕ ಸರ್ಕಾರ ತಗೊಂಡಿತ್ತು. ಯಾವಾಗ 6 ಹಿಂದಿಡ್ ಬರ್ತಕ್ಕಂಥ ವಿಷಯ ಅದ, ಅವ್ರು ತಗೊಂಡಿದ್ದಾಗ ಇಲ್ಲಿ ನ್ಯಾಯಯುತವಾಗಿ ಏನು ಮಾಡಿದ್ದಾರೆ, ಸಿದ್ದರಾಮಯ್ಯವರಿಗೆ ಪತ್ರ ಕೊಟ್ಟಿದ್ದಾರೆ 17ರಲ್ಲಿ ನಮಗೆ ಇದು ಕೊಡಬೇಕಂತ, ಆದರೆ ಸಿದ್ದರಾಮಯ್ಯವರು ಮಂಜೂರಿ ಮಾಡಿಲ್ಲ, ಸಿದ್ದರಾಮಯ್ಯವರು ಒಂದು ಗುಂಟನೂ ಅವರಿಗೆ ಜಮೀನು ಕೊಟ್ಟಿಲ್ಲ. ಈಗ ಬಂದಾಗ ಬಿ ಜೆ ಪಿ ಸರ್ಕಾರ ಅಸ್ತಿತ್ವದಲ್ಲಿರ್ತಕ್ಕಂಥ 2021ರಲ್ಲಿ ಯಾವ ಸರ್ಕಾರದ, ಈ ಸರ್ಕಾರದ ಮುಖಾಂತರ ಅರೆ ಪಾಪ ಉನ್ಕ 3 ಎಕರೆ 16 ಗುಂಟೆ ತಗೊಂಡಿದ್ದ, ಅವರಿಗೆ ನಾವು 14 ಕಂಪನ್ಸೇಷನ್ ರೂಪದ ಪರಿಹಾರ ರೂಪದಲ್ಲಿ 14 ಕೊಟ್ಟಿದ್ದು ಬಿ ಜೆ ಪಿ ಸರ್ಕಾರೇ ಕೊಟ್ಟದ. ದಿಯಾ ಉನೆ ಜಾನ್ಕಾರಿ ಹೇಕಿ ನೇಕಿ ದಿಯಾ ಉನೆ, ಅವ್ರು ಉನೆ ರೋರೆ, ಅದಕ್ಕೆ ಜೋರಾಗಿ ಏನು ಮಾಡ್ತಾವ ಅಂದ್ರೆ ಸುಳ್ಳು ಇದ್ದವ್ ಸುಳ್ಳು ಹೇಳಿದ್ರೆ ಖರೆ ಇದ್ದ ಊರ್ಬಿಟ್ಟು ಓಡಿನಂತ ಇವ್ರು ಸುಳ್ಳು ಹೇಳ್ತಕ್ಕ ಬದಮಸಿದ್ರ ಝೂಟ್ ಬೋಲ್ಕೆ ಜುಕ್ಕರೇನ. ಇನ್ಕ ಪಾದಯಾತ್ರಾ ಕಾಗಜ್ ಕಾ ಫೂಲ್ ಹೇ ಖುಷ್ಬು ನೀ ಆತಾ, ಯಾ ಖುಷ್ಬು ಕಾ ನೀ ಹೇ ತುಮಾರಾ ಖುಷ್ಬು ನಿಕಲ್ ಜಾತೆ, ಹಮ್ ಬರೋಬ್ಬರ್ ಗವರ್ನರ್ ಏ ಕರ್ನೆ ಕಿಲೇ ಬಿ ಆಗೆ ಕಾ ಜೋ ಬಿ ಸಂದೇಶ ರಾಜ್ಯಕ್ಕೆ ಮಿಲ್ತೆ ಹಮ್ ತಯಾರ್ ಕರ್ತೆ ಇದು ಅಂತ ಹೇಳಿ ನಮ್ಮೆಲ್ಲ ಸಮುದಾಯದ ಬಳಗಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ. ಇವತ್ತು ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಇದೊಂದು ಸಾಂಕೇತಿಕ ಪ್ರತಿಭಟನೆ ಮುಖಾಂತರ ನಾವು ಈಗಾಗಲೇ ಮನವಿ ಸಲ್ಲಿಸಿದ್ದೇವೆ. ಈಗಾಗಲೇ ನಮ್ಮ ಮುಖಂಡರುಗಳು ಎಲ್ಲ ನಿಮಗೆ ಸವಿಸ್ತಾರವಾಗಿ ಏನು ಮೈಸೂರಿನ ಮೂಡ ಪ್ರಕರಣದ ಕುರಿತು ತಿಳಿಸಿದ್ದಾರೆ. ನಿಮ್ಗೆ ಗೊತ್ತಿರಬೇಕು, ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಸ್ಪಷ್ಟಪಡಿಸ್ತೇನೆ, ಈಗಾಗಲೇ ಕೇಂದ್ರ ಸರ್ಕಾರ ಏನು ಬಿ ಜೆ ಪಿ ಸರ್ಕಾರ ಮತ್ತು ರಾಜ್ಯದಲ್ಲಿ ಇರತಕ್ಕಂಥ ಜೆ ಡಿ ಎಸ್ ಏನು ಪ್ರಾದೇಶಿಕ ಪಕ್ಷ ಅಲ್ಲ, 4 ಜಿಲ್ಲೆಗಳ ಪಕ್ಷ, ಇವತ್ತು ಅವ್ರು ಏನು ಹುನ್ನಾರು ಮಾಡಿದ್ದಾರೆ ಅಂದರೆ ಸಂವಿಧಾನವನ್ನು ನಡೆಸ್ತಕ್ಕಂತಹ ಮೊನ್ನೆ ಸನ್ಮಾನ ಶ್ರೀ ಸಿದ್ದರಾಮಯ್ಯವರ ತಜವದೆ ಮಾಡಬೇಕು ಮತ್ತು ಅವರಿಂದ ಮುಖ್ಯಮಂತ್ರಿ ಕುರ್ಚಿಯಿಂದ ಇಳಿಸಬೇಕಂತ ಏನು ಹಗಲು ಕನಸು ಕಂಡು ಅವರಿಗೆ ಇಲ್ಲ ಸಲ್ಲದ ನೆಪ ಒಡ್ಡು ಆ ಕುರ್ಚಿ ಮೇಲೆ ಇಳಿಸಬೇಕಂತ ಹೇಳಿ ನೀವು ಕೇಳಿದಿರಲ್ಲ, ಈಗಾಗಲೇ ಪಾದಯಾತ್ರೆ ಅಲ್ಲ ಅದು ಪಾಪದ ಯಾತ್ರೆ ಮಾಡ್ತಾ ಇದ್ದಾರೆ. ಪಾಪದ ಯಾತ್ರೆ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಇವತ್ತು ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಪ್ರಭಾವ ಬಂದು ಸಾವಿರಾರು ಜನರು ದಿಕ್ಕೋಪಾಲಾಗಿ ಹುಡ್ತಾ ಇದ್ದಾರೆ. ಜನರ ವಿರೋಧ ಪಕ್ಷದ ಕೆಲಸ ಏನಾಗಿತ್ತು, ವಿರೋಧ ಪಕ್ಷದವರು ಜನರ ನಾಡಿ ಮಿಡಿತಾ ಬಿಡ್ದು ಜನರ ಧ್ವನಿಯನ್ನು ಸರ್ಕಾರಕ್ಕೆ ಮುಟ್ಟಿಸ್ತಕ್ಕಂಥ ಕೆಲಸ ಮಾಡೋದು ಬಿಟ್ಟು ಅವರು ರಾಜ್ಯದಲ್ಲಿ ಜನರಿಂದ ಆಯ್ಕೆ ಆಗಿರುವಂತಹ ಪ್ರಜಾಪ್ರಭುತ್ವ ಅಡಿಯಲ್ಲಿ ನಡೀತಕ್ಕಂಥ ಸರ್ಕಾರವನ್ನು ಅಸ್ಥಿರಗೊಳಿಸಿ ಹಿಂದಿನ ಬಾಕಿಲಿನಿಂದ ಈ ಹಿಂದೆ ಏನು ಆಪರೇಷನ್ ಕಮಲ ಮಾಡಿದ್ದಿರು, ಇವತ್ತು ಅರವಿಂದ್ ಕೇಜ್ರಿವಾಲ್ಗೆ ಜೈಲಿಗೆ ಹಾಕಿದ್ದಾರೆ, ಇವತ್ತು ಜಾರ್ಖಂಡ್ನ ಮುಖ್ಯಮಂತ್ರಿಗೆ ಜೈಲಿಗೆ ಹಾಕಿದ್ದಾರೆ. ಹೀಗೆ ಅನೇಕ ಮುಖಂಡರುಗಳನ್ನು ಹಿಂದಿನ ಬಾಗಿಲಿನಿಂದ ಇ ಡಿ ಮತ್ತು ಅವರ ಎಲ್ಲ ಕಾನೂನುಗಳನ್ನು ದುರುಪಯೋಗ ಪಡಿಸ್ಕೊಂಡು ಈಗಾಗಲೇ ಹಾಕಿದ್ದು ನಮ್ಗೆ ಗೊತ್ತಿದೆ. ಈಗ ಏಕೈಕ ನಾಯಕ ದಕ್ಷಿಣ ಭಾರತದಲ್ಲಿ ಇರತಕ್ಕಂಥ ಸಿದ್ದರಾಮಯ್ಯನವರನ್ನು ಅಸ್ಥಿರಗೊಳಿಸಿ ಅವರಿಗೆ ಹೆಂಗಾದ್ರ ಮಾಡಿ ಈ ಕುರ್ಚಿಯಿಂದ ಇಳಿಸಬೇಕಂತೇನು ಇವತ್ತೇನು ಪಾದಯಾತ್ರೆ ಮಾಡ್ತಾ ಇದ್ದಾರಲ್ಲ, ಈ ಕೇಂದ್ರದ ಕೈಗೊಂಬೆಯಾಗಿ ರಾಜ್ಯಪಾಲರು ಏನು ನಡೆ ನಡೀತಾ ಇದ್ದಾರೆ ಅದಕ್ಕನ್ನು ಧಿಕ್ಕರಿಸಿ ನಾವು ಈ ಒಂದು ಪ್ರತಿಭಟನೆ ಮಾಡಿದ್ದೇವೆ. 7ನೇ ತಾರೀಕು ಬೆಂಗಳೂರಿನ ಫ್ರೀಡಮ್ ಪಾರ್ಕಲ್ಲಿ ಬಹಳ ದೊಡ್ಡ ಪ್ರತಿಭಟನೆ ಆಗ್ತಾ ಇದೆ. ಅದೇ ರೀತಿ ಮುಂದೆ 9ನೇ ತಾರೀಕು
ಅವ್ರು 10ನೇ ತಾರೀಕು ತನಕ ಎತ್ಕೊಂಡು ಕುಂತಾರಲ್ಲ, ನಾವು ರಾಜ್ಯದ ಜನರಿಗೆ ಎಚ್ಚೆತ್ತುಕೊಂಡಿದ್ದೇವೆ. 9ನೇ ತಾರೀಕು ಮೈಸೂರಿನಲ್ಲಿ ಸಹ ಭಾಳ ದೊಡ್ಡ ಮಟ್ಟದಲ್ಲಿ ಐತಿಹಾಸಿಕ ಪ್ರತಿಭಟನೆಯನ್ನು ಸಿದ್ದರಾಮಯ್ಯನವರನ್ನು ರಕ್ಷಿಸಬೇಕು. ಈ ರಾಜ್ಯದ ಜನರನ್ನು ಎಲ್ಲ ಗ್ಯಾರಂಟಿಗಳನ್ನು ಸಮಗ್ರವಾಗಿ ಜಾರಿಯಾಗಬೇಕು. ಕಾಂಗ್ರೆಸ್ ಸರ್ಕಾರಕ್ಕೆ ಈ ಅಹಿಂದ ಮತಗಳಿಂದ ಮತ್ತು ಹಿಂದುಳಿದರ ಮತಗಳಿಂದ ಅಲ್ಪಸಂಖ್ಯಾತರ ಮತಗಳಿಂದ ಎಲ್ಲ ಸಂಘಟನೆಗಳ ಒಂದು ಐಕ್ಯತೆಯಿಂದ ಬಂದಂತಹ ಈ ಕಾಂಗ್ರೆಸ್ ಸರ್ಕಾರ ಮತ್ತು ಸಿದ್ದರಾಮಯ್ಯ ಸರ್ಕಾರನ ಅಸ್ಥಿರಗೊಳಿಸಲು ಹುನ್ನಾರ ಮಾಡುತ್ತಿರುವವರನ್ನು ಖಂಡಿಸಿ, ಮತ್ತು ಈಗಾಗಲೇ ಏನು ಸನ್ಮಾನ್ಯ ರಾಜ್ಯಪಾಲರು ಏನು ನೋಟಿಸ್ ಕೊಟ್ಟಿದ್ದಾರೆ ಆ ನೋಟಿಸನ್ನು ತಕ್ಷಣ ಹಿಂಪಡೆದು ಇಲ್ಲಿ ಜನರ ಆಡಳಿತ ಸುವ್ಯವಸ್ಥೆಯಾಗಿ ನಡೀಬೇಕು. ಇಲ್ಲದಿದ್ದಲ್ಲಿ ರಾಜ್ಯದಲ್ಲಿ ಯಾವುದಾದ್ರೂ ಅನಾಹುತಗಳಿದ್ದರೆ ಅದು ಕೇಂದ್ರ ಸರ್ಕಾರ ಮತ್ತು ರಾಜ್ಯಪಾಲರ ಹೊಣೆ ಆಗ್ತಾರಂತ ಹೇಳಿ ಈ ಮೂಲಕ ಎಚ್ಚರಿಕೆಯನ್ನು ನೀಡೋದಕ್ಕೆ ಬಂದಿದ್ದೇವೆ ಬಂಧುಗಳೇ. ನಗರದ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ಜಿಲ್ಲಾ ಸಂಸ್ಥೆ ಆಯೋಜಿಸಿದ ಡಾಕ್ಟರ್ ಎಸ್ ಎಸ್ ಸಿದ್ದಾರೆಡ್ಡಿ ಸ್ಕೌಟ್ಸ್ ಭವನದ ಅಡಿಗಲ್ಲು ಹಾಗೂ ಕಲ್ಯಾಣ ಕರ್ನಾಟಕ ವಿಭಾಗದ ಮಟ್ಟದ ರೇಂಜರ್ಗಳ ಪ್ರೇರಣಾ ಕಾರ್ಯಕ್ರಮವನ್ನು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಡಾಕ್ಟರ್ ಅಜಯ್ ಸಿಂಗ್ ಅವರು ಉದ್ಘಾಟಿಸಿದರು. ನಂತರ ಅವರು ಮಾತನಾಡಿ, ವಿದ್ಯಾರ್ಥಿಗಳಲ್ಲಿ ದೇಶಪ್ರೇಮ ಹೆಚ್ಚಿಸುವ ಪ್ರಕೃತಿ ಬಗ್ಗೆ ಕಾಳಜಿ, ಉತ್ತಮ ಪ್ರಜೆಯಾಗಿ ಹೊರಹೊಮ್ಮಿಸಲು ಬೇಕಿರುವ ಗುಣಗಳನ್ನು ಬಿತ್ತಬೇಕು ಎಂದು ಹೇಳಿದರು. ಆರೋಗ್ಯಕರ ಸಮಾಜ ನಿರ್ಮಿಸಲು ಸ್ಕೌಟ್ಸ್ ಗೈಡ್ಸ್ ಶಿಸ್ತು ಮತ್ತು ಕೌಶಲ್ಯದ ಪಾತ್ರ ಮಹತ್ವದ್ದಾಗಿದೆ ಎಂದು ನುಡಿದರು. ಕಲ್ಯಾಣ ಕರ್ನಾಟಕ ಭಾಗದ 18 ಕಡೆ ಮಿನಿ ವಿಧಾನಸೌಧ ನಿರ್ಮಾಣಕ್ಕೆ ಅನುದಾನ ನೀಡಲಾಗಿದೆ. ಇದರಲ್ಲಿ ಬೀದರ್ ಜಿಲ್ಲೆಯ 3 ಕಡೆ ಮಿನಿ ವಿಧಾನಸೌಧ ನಿರ್ಮಾಣಕ್ಕೆ ಅನುದಾನ ಒದಗಿಸಲಾಗಿದೆ ಎಂದರು. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಮಾತನಾಡಿ, ಸ್ಕೌಟ್ಸ್ ಅಂಡ್ ಗೈಡ್ಸ್ ಸೇರ್ಪಡೆಯಿಂದ ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಸನದ ಜೊತೆಗೆ ಕಲಿಕೆಯಲ್ಲೂ ಪ್ರಗತಿ ಸಾಧಿಸಲು ಸಾಧ್ಯ. ಹೆಚ್ಚಿನ ಸಂಖ್ಯೆಯಲ್ಲಿ ಶಾಲಾ ಮಕ್ಕಳು ಸ್ಕೌಟ್ಸ್ ಗೈಡ್ಸ್ ಸೇರ್ಪಡೆಯಾಗಬೇಕೆಂದು ತಿಳಿಸಿದರು. ಸ್ಕೌಟ್ಸ್ ಗೈಡ್ಸ್ ರಾಜ್ಯ ಮುಖ್ಯ ಆಯುಕ್ತ ಪಿಜಿಆರ್ ಸಿಂಧೆ, ರಾಜ್ಯ ಗೈಡ್ಸ್ ಆಯುಕ್ತೆ ಗೀತಾ ನಟರಾಜ್ ಮಾತನಾಡಿದರು. ಅನುಭವ ಮಂಟಪ ಟ್ರಸ್ಟ್ ಅಧ್ಯಕ್ಷ ಡಾಕ್ಟರ್ ಬಸವಲಿಂಗ ಪಟ್ಟದೇವರು, ಸ್ಕೌಟ್ಸ್ ಗೈಡ್ಸ್ ಜಿಲ್ಲಾ ಮುಖ್ಯ ಆಯುಕ್ತೆ ಡಾಕ್ಟರ್ ಗುರಮ್ಮ ಸಿದ್ದಾರೆಡ್ಡಿ, ಸ್ಕೌಟ್ಸಿನ ಕಲ್ಯಾಣ ಕರ್ನಾಟಕ ಉಸ್ತುವಾರಿ ಸಿಬಿ ಪಾಟೀಲ್ ಕೋಕುಳಿ, ಡಿಡಿಪಿಯು ಚಂದ್ರಕಾಂತ್ ಶಾಬದ್ಕರ್, ಪ್ರದರ್ಶನ ಅನಿಲ್ ಕುಮಾರ್ ಶ್ರೀನಿವಾಸ್ ಬಿರಾದರ್, ಮಲ್ಲೇಶ್ವರಿ ಜೂಜಾರೆ, ಡಾಕ್ಟರ್ ಎಚ್ ಬಿ ಭರ್ಶೆಟ್ಟಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಎಲ್ಲ ಬಂದಿರತಕ್ಕಂತಹ ನಾಗರಿಕರಿಗೆ ಆಯುಕ್ತರು ಆಗ್ಬೇಕು ಅಂತ ಒಂದು ಆದೇಶವನ್ನು ಅವ್ರು ಹೊರಡಿಸಿದ್ರು. ಅವ್ರು ಮಾಡಿದ್ರು ಆಗ್ಬೇಕಂತ ಹೇಳಿ ನಂತರ ನಾನು ಹೇಳಿದೆ ಸ್ಕೌಟ್ಸ್ ಅಂಡ್ ಗೈಡ್ಸ್ ಬಗ್ಗೆ, ಯಾಕಂದ್ರೆ ನಂಗೆ ಜಾಸ್ತಿ ಇದ್ರ ಬಗ್ಗೆ ಗೊತ್ತಿರಲಿಲ್ಲ. ನಾನು ಎನ್ ಸಿ ಸಿ ಒಂದು ಕೆಡೆಟ್ ಆಗಿದ್ದೆ ನಮ್ಮ ಶಾಲೆ ಒಂದು ಸಂದರ್ಭದಲ್ಲಿ, ಆದ್ರೆ ಸ್ಕೌಟ್ಸ್ ಅಂಡ್ ಗೈಡ್ಸ್ ಬಗ್ಗೆ ಏನು ಇಂತಹ ಒಂದು ಜವಾಬ್ದಾರಿ ನಾನು ಕೊಡ್ತಾ ಇದ್ದಾರೆ ಅಂದ್ರೆ ಇದ್ರ ಬಗ್ಗೆ ನಾನು ಸ್ವಲ್ಪ ತಿಳ್ಕೊಳ್ಬೇಕಲ್ಲ. ಇದು ಪ್ರಾರಂಭ ಆಗಿದ್ದು 1909 ಅವಾಗ ಕ್ಯಾಪ್ಟನ್ ಟಿ ಎಚ್ ಬೇಕರ್ ಅಂತ ಅವರು ಪ್ರಾರಂಭ ಮಾಡಿದ್ದು ಬೆಂಗಳೂರಿನಲ್ಲಿ. ಅದ ನಂತರ ಬೆಂಗಳೂರಿಂದ ಪ್ರಾರಂಭ ಮಾಡಿ ಅವರು ಕೋಲ್ಕತ್ತಾ, ಪುಣೆ, ಶಿಮ್ಲಾ, ಮುಂಬೈ, ಚೆನ್ನೈ ನಂತರ ಎಲ್ಲಾ ಕಡೆ ಇದೆಲ್ಲ ಪ್ರಾರಂಭ ಆಯಿತು, ಸ್ಥಾಪನೆ ಆಯಿತು. ಅದ ನಂತರ ಇದು ಮೊದಲು ಬಹುಶಃ ನಂಗೆ ತಿಳಿದಿರುವಂತೆ ಕೇವಲ ಆಂಗ್ಲೋ ಇಂಡಿಯನ್ಸ್ ಅವ್ರಿಗೆ ಯುರೋಪಿಯನ್ಸ್ಗಿತ್ತು. ಅದು ನಮ್ಮ ಭಾರತ ದೇಶದಲ್ಲಿ ನಮ್ಮ ಪಂಡಿತ್ ಮದನ್ ಮೋಹನ್ ಮಾಲ್ವಿಯ ಅವರು ಹಾಗೂ ಡಾಕ್ಟರ್ ಆನಿ ಬಸೆಂತ್ ಅವರು ಬಹಳಷ್ಟು ಕಡೆ ಇದನ್ನು ಸ್ಥಾಪನೆಯನ್ನು ಮಾಡಿ ಎಲ್ಲಾ ಕಡೆ ಇದು ಪ್ರಾರಂಭವನ್ನು ಮಾಡಿದ್ರು. ಇದು ಎಲ್ಲ ವಿದ್ಯಾರ್ಥಿನಿಯಲ್ಲಿ ಎಲ್ಲ ಯುವಕರಲ್ಲಿ ಒಂದು ತಮ್ಮ ನಮ್ಮ ಭಾರತ ದೇಶದ ಬಗ್ಗೆ ಅವರ ಒಂದು ಮನಸ್ಸಿನಲ್ಲಿ ಒಂದು ದೇಶಭಕ್ತಿ, ದೇಶ ಪ್ರೇಮಿ ಬಗ್ಗೆ ಒಂದು ಇದನ್ನು ಮಾಡ್ತಕ್ಕಂತ ಒಂದು ಪ್ರಯತ್ನವನ್ನು ಮಾಡು. ಜೋ ಭರಾ ನಹಿ ಭಾವೋ ಸೆ ಬಹತಿ ಜಿಸ್ಮೇ ರಫ್ತಾರ್ ನಹಿ, ವೋ ಹೃದಯ ನಹಿ ಪತ್ಥರ್ ಹೈ ಜಿಸ್ಮೇ ಅಪ್ನೆ ದೇಶ ಕಾ ಪ್ಯಾರ್ ನಹಿ. ಇವತ್ತು ಇಲ್ಲಿ ಇರ್ತಕ್ಕಂತ ಸ್ಕೌಟ್ಸ್ ಅಂಡ್ ಗೈಡ್ಸ್ ಅವರು ತಾವು ಏನೇನು ಯಾವೊಂದು ರೀತಿಯಿಂದ ಕೆಲಸ ಕಾರ್ಯಗಳು ತಾವು ಮಾಡ್ತಾ ಇದ್ದೀರಿ. ಬಹುಶಃ ಇವತ್ತು ನಾನು ಬೆಳಗ್ಗೆ ಪೇಪರ್ ಓದುವಾಗ ನಾನು ನೋಡಿದೆ ನಮ್ಮ ಅಮಿತಾಬ್ ಬಚ್ಚನ್ ಅವರು ಕೂಡ ಸ್ಕೌಟ್ಸ್ ಅಂಡ್ ಗೈಡ್ಸ್ ಒಂದು ಪೋಸ್ಟ್ ಮಾಡಿದ್ದಾರೆ. ಅವರು ಯಾವೊಂದು ರೀತಿ ಅಂತ ಅವರು ಫೋಟೋನು ಕೂಡ ಹಾಕಿದ್ದಾರೆ. ಯಾಕಂದ್ರೆ ಆಗಸ್ಟ್ ಇನ್ 1954 ಐ ರೆಡ್ ಇಟ್ ಟುಡೇ ಇನ್ ದ ನ್ಯೂಸ್ ಪೇಪರ್ ಐ ರೆಡ್ ಇಟ್ ದಟ್ ಇನ್ 1954 ಹಿ ವಾಸ್ ಇನ್ ಸ್ಕೌಟ್ಸ್ ಅಂಡ್ ಐ ಥಿಂಕ್ ಆಗಸ್ಟ್ ಫಸ್ಟ್ ಇಸ್ ದ ವರ್ಲ್ಡ್ ಸ್ಟಾಫ್ ಡೇ. ವರ್ಲ್ಡ್ ಸ್ಟಾಫ್ ಡೇ ಇಸ್ ಆಗಸ್ಟ್ 1st. ಅದರ ಪ್ರಯುಕ್ತವಾಗಿ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮ ಕೂಡ ಆಗ್ತಾ ಇದೆ.
ಈ ಒಂದು ಸ್ಕೌಟ್ ಲಾ ಏನಿದೆ, ಸ್ಕೌಟ್ ಇಸ್ ಟ್ರಸ್ಟ್, ಸ್ಕೌಟ್ ಇಸ್ ಕರ್ಟಿಯಸ್, ಸ್ಕೌಟ್ ಇಸ್ ಅ ಫ್ರೆಂಡ್ ಟು ಎವ್ರಿ ಒನ್, ಸ್ಕೌಟ್ ಇಸ್ ಅ ಫ್ರೆಂಡ್ ಟು ಆನಿಮಲ್, ಸ್ಕೌಟ್ ಇಸ್ ಡಿಸಿಪ್ಲಿನ್, ಸ್ಕೌಟ್ ಪ್ರೊಟೆಕ್ಟ್ಸ್ ಪಬ್ಲಿಕ್ ಪ್ರಾಪರ್ಟಿ. ಅಂಡ್ ಸೊ ಇದೆಲ್ಲ ಕೆಲಸ ಅಂದ್ರೆ ಇದೆಲ್ಲ ನಾವು ಮಾಡ್ತಕ್ಕಂತ ಸನ್ಮಾನ್ಯ ಈಶ್ವರ್ ಖಂಡ್ರೆ ಸಾಹೇಬ್ರೆ, ಇದೆಲ್ಲ ನಮ್ ಕೆಲ್ಸಾನೆ. ಸೊ ನೀವು ನಾವೆಲ್ಲರೂ ಸೇರಿ ಮಾಡ್ತಕ್ಕಂತ ಈ ಒಂದು ಕೆಲಸ ಕಾರ್ಯಗಳಾಗಿವೆ. ಇವತ್ತು ಬಹಳಷ್ಟು ಒಂದು ವಿಶ್ವಾಸವನ್ನು ಇಟ್ಟು ನನಗೆ ಕೂಡ ಕಲಬುರಗಿ ಮಟ್ಟದ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ರೀತಿಯಿಂದ ನಾವು ಕೂಡ ತಿಳ್ಕೊಳ್ತೀವಿ. ನಾವು ಹಿಂದೆ ಇರ್ತಕ್ಕಂಥ ಸುಮಾರು ಒಂದು 6 ಕೋಟಿ ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥ ನಾವು ಸುಮಾರು 6 ಕೋಟಿ ಸ್ಕೌಟ್ಸ್ ಅಂಡ್ ಗೈಡ್ಸ್ಗೆ ನಾವು ಅನುದಾನ ಬೇರೆ ಬೇರೆಯವರು ಕೂಡ ಇವತ್ತು ಆರ್ ಬೋಸರಾಜ ಅವರು ಕೂಡ ದುಡ್ಡನ್ನು ನೀಡಿದ್ದಾರೆ, ಹಾಗೂ ಬಸವರಾಜ ರಾಯರೆಡ್ಡಿ ಅವರು ಕೂಡ ನೀಡಿದ್ದಾರೆ. ಮತ್ತೆ ಆ ಒಂದು ರೀತಿಯಿಂದ ನಾವು ಕೂಡ ನಮ್ಮ ಕಡೆಯಿಂದ ಅಲ್ಪ ಸ್ವಲ್ಪ ಏನೇನಾಗ್ತಾ ಇದೆ ನಾವು ಮಾಡ್ತಾ ಇದ್ದೀವಿ. ಮತ್ತೆ ಇವತ್ತು ವಿಶೇಷವಾಗಿ ತಾವು ಹೇಳಿದ್ರಿ ಈ ಒಂದು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥ ಜನರಿಗೆ ಅನುಕೂಲ ಆಗ್ಬೇಕಂತ ಒಂದು ಅಕ್ಷರ ಆವಿಷ್ಕಾರ ಯೋಜನೆಯು ಕೂಡ ನಾವು ಮಾಡಿದ್ದೀವಿ. ಕನಿಷ್ಠ 25% ಹಣ ಹಿಂದೆ ಇರ್ತಕ್ಕಂಥ ವರ್ಷ 2023-24 ಮತ್ತೆ 24-25 ಶೈಕ್ಷಣಿಕ ವರ್ಷ ಅಂತ ನಾವು ಘೋಷಣೆ ಮಾಡಿದ್ದೀವಿ. ಅದರ ಜೊತೆಯಾಗಿ ಆರೋಗ್ಯ ಆವಿಷ್ಕಾರ ಅಂತ ಕಾರ್ಯಕ್ರಮ ನಾವು ಈಗಾಗಲೇ ನಮ್ಮ ಎಲ್ಲಾ ಕಡೆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗ್ಬೇಕಂತ ಈಗಾಗಲೇ ಸುಮಾರು 3-5 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ನಾವು ಬೀದರ್ ಜಿಲ್ಲೆಗೆ ನಾವು ನೀಡಿದ್ದೀವಿ. ಮತ್ತು ವಿಶೇಷವಾಗಿ ಮಿನಿ ವಿಧಾನಸೌಧಗಳು ಎಲ್ಲಾ ಕಡೆ ಅನುಕೂಲ ಆಗ್ಬೇಕಂತ 18 ಕಡೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥ 18 ಕಡೆ ಮಿನಿ ವಿಧಾನಸೌಧ, ಅದರಲ್ಲಿ ವಿಶೇಷವಾಗಿ ಬೀದರಲ್ಲಿ ಇರ್ತಕ್ಕಂಥ 3 ಕಡೆ ಚಿಡುಗುಪ್ಪ ಒಂದು, ಮತ್ತೆ ಇನ್ನ 2 ಕಡೆಯೂ ಕೂಡ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ. ಇವಾಗ ನಮ್ಗೂ ಕೂಡ ಬಹಳ ಸಮಯ ಇದ್ರು, ಇವತ್ತು ಭೂಕಂಪ ಬಂದ್ರು ಅಲುಗಾಡೋದಿಲ್ಲ. ಆ ರೀತಿಯಲ್ಲಿ ಇವತ್ತಿನ ಮಕ್ಕಳಿಗೆ ಮುಂದಿನ ನಾಗರಿಕರಾಗಿ ಮುಂದಿನ ಪ್ರಜೆಗಳಾಗಿ ಏನು ಬೆಳೀತಾರೆ ಅವರಲ್ಲಿ ಶಿಸ್ತು ಬೆಳೆಸಬೇಕು, ಅವರಲ್ಲಿ ದಕ್ಷತೆ ಇರಬೇಕು, ಅವರಲ್ಲಿ ರಾಷ್ಟ್ರೀಯತೆ ದೇಶಭಕ್ತಿ ಬೆಳೆಸಬೇಕು. ನಮ್ಮ ಮಕ್ಕಳು ಚಾರಿತ್ರವಂತರಾಗಬೇಕು ಅನ್ನೋದು ಇವತ್ತು ನೋಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಮ್ಮ ಮಕ್ಕಳಲ್ಲಿ ಮುಂದೆ ಬಹಳ ಪ್ರತಿಭೆ ಇದೆ ನಿಮ್ಮೆಲ್ಲರಲ್ಲಿ. ಇವೆಲ್ಲ ಇವತ್ತಿದ್ದಂತ ಪರಿಸ್ಥಿತಿಯಲ್ಲಿ ನೋಡಿದ್ರೆ ಇಡೀ ಜಗತ್ತು ನಮ್ಮ ಕಡೆ ನೋಡ್ತಾ ಇದೆ. 21ನೇ ಶತಮಾನ ಭಾರತೀಯ ಶತಮಾನ ಅಂತ ಹೇಳ್ತೀವಿ. ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿರುವಂತ ಮಾನವ ಸಂಪನ್ಮೂಲ. ಬೀದರ್ ಜಿಲ್ಲೆಯ ಬೀದರ್ ತಾಲೂಕಿನ ಕಾಡುವ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಕಾಶೆಂಪುರ್ ಪಿ ಗ್ರಾಮದಲ್ಲಿ ಕಳೆದ 4 ವರ್ಷಗಳ ಹಿಂದೆ ಜೆಜಿಎಂ ಕಾಮಗಾರಿಯನ್ನು ಪ್ರಾರಂಭಿಸಿ ರಸ್ತೆಯನ್ನು ಅಗೆದು ಸದರಿ ಕಾಮಗಾರಿ ಪೂರ್ಣಗೊಳಿಸದೆ ನೆನೆಗುದಿಗೆ ಬಿದ್ದಿರುವ ಕಾಮಗಾರಿ ಪೂರ್ಣಗೊಳಿಸಲು ರಾಷ್ಟ್ರೀಯ ದಲಿತ ಬ್ರಿಗೇಡ್ ಜಿಲ್ಲಾ ಘಟಕದ ಪ್ರಮುಖರು ಒತ್ತಾಯಿಸಿದ್ದಾರೆ. ಈ ಕುರಿತು ಸೋಮವಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಕಳೆದ 4 ವರ್ಷಗಳಿಂದ ಸದರಿ ಕಾಮಗಾರಿ ನೆನೆಗುದಿಗೆ ಬಿದ್ದಿರುತ್ತದೆ. ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಅದಕ್ಕೆ ಬಿದ್ದ ಜೆಜಿಎಂ ಕಾಮಗಾರಿ ಪೂರ್ಣಗೊಳಿಸುವಂತೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಕಾಮಗಾರಿ ಶೀಘ್ರದಲ್ಲಿ ಪ್ರಾರಂಭಿಸದಿದ್ದರೆ ಜಿಲ್ಲಾ ಪಂಚಾಯತ್ ಕಚೇರಿ ಆವರಣದಲ್ಲಿಯೇ ಪ್ರತಿಭಟನೆ ನಡೆಸಲಾಗುವುದು ಎಂದು ಸಂಸ್ಥಾಪಕ ಹಾಗೂ ಅಧ್ಯಕ್ಷರ ಅವಿನಾಶ್ ದೀನೆ, ಜಿಲ್ಲಾಧ್ಯಕ್ಷ ಪ್ರದೀಪ್ ಸಾಗರ್ ಎಚ್ಚರಿಸಿದ್ದಾರೆ. ಕೊನೆಯಲ್ಲಿ ವಾರ್ತೆಗಳ ಮುಖ್ಯಾಂಶಗಳು. ಶ್ರಾವಣ ಮಾಸ ಆರಂಭದ ದಿನ ಸೋಮವಾರ ಪಾಪನ ಶಿವಲಿಂಗ ದರ್ಶನಕ್ಕೆ ಸಾಗರೋಪಾದಿಯಲ್ಲಿ ಹರಿದು ಬಂದ ಭಕ್ತರು. ರಾಜ್ಯಪಾಲರ ವಿರುದ್ಧ ನಗರದಲ್ಲಿ ವಿವಿಧ ಸಂಘಟನೆಗಳಿಂದ ನಡೆದ ಬೃಹತ್ ಪ್ರತಿಭಟನಾ ರ್ಯಾಲಿ. ಆರೋಗ್ಯಕರ ಸಮಾಜ ನಿರ್ಮಿಸುವಲ್ಲಿ ಸ್ಕೌಟ್ಸ್ ಗೈಡ್ಸ್ ಪ್ರಮುಖ ಪಾತ್ರ ವಹಿಸಿದೆ ಡಾಕ್ಟರ್ ಅಜಯ್ ಸಿಂಗ್. ಹಾಗೂ ಕಾಶೆಂಪುರ್ ಗ್ರಾಮದಲ್ಲಿ ನೆನೆಗುದಿಗೆ ಬಿದ್ದ ಜೆಜಿಎಂ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಒತ್ತಾಯ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.